ಕಣ್ಣಿದ್ದ ನಾಯಿಯೇ ಸಂತೆಗೆ ಬಂದ್ರು ಏನು ಪ್ರಯೋಜನ? ಆದ್ರೆ ಯಾರಾದ್ರೂ ಕೊಳೆತು ಬಿಸಾಡಿದ್ದನ್ನಾದ್ರೂ ತಿಂದು ಬದುಕೀತು. ಈ ಕುರುಡು ನಾಯಿ ಸಂತೆಯ ಮಧ್ಯದಲ್ಲಿ ಬಿದ್ದರೆ ಆಗುವುದು ಏನು? ಸಂತೆಗೆ ಬಂದವರೆಲ್ಲ ಅವರವರ ವ್ಯವಹಾರ ಮುಗಿಸಿ ಹೋಗುತ್ತಾರೆ, ಮತ್ತೆ ಈ ನಾಯಿ ಎಲ್ಲಿಯಾದ್ರೂ ಮೂಲೆಯಲ್ಲಿ ಬಿದ್ದು ಸಾಯ್ತದೆ. ಅಲ್ಲ, ದಾಸರು ಅದಕ್ಕೆಲ್ಲ ಹೇಳಿದ ಅರ್ಥ ಬೇರೆ ಇರಬಹುದು. ನಾನು ಆಲೋಚನೆ ಮಾಡುವುದು, ಬೆಳಿಗ್ಗೆ ಸೂರ್ಯ ಉದಯದಿಂದ ಸಾಯಂಕಾಲ ಸೂರ್ಯ ಮುಳುಗುವವರೆಗೆ ಎಲ್ಲ ಕೆಲವರಿದ್ದಾರೆ ನಮ್ಮ ಅಂಗಡಿ ಜಗಲಿಯಲ್ಲಿ ಬಂದು ಕೂತ್ಕೊಳ್ಳೋದು, ಬೇರೆ ಕಸುಬು ಇಲ್ಲ, ನಮಗಂತೂ ವ್ಯಾಪಾರವೂ ಇಲ್ಲ. ಅಂಗಡಿಯ ಗೋಡೆಯಲ್ಲಿದ್ದ ಸುಣ್ಣ ಎಲ್ಲ ಅವರ ಮೈ ಮೇಲೆ. ಅದಕ್ಕಾಗಿ ಈಗ 4 ವರ್ಷ ಆಯ್ತು ಸುಣ್ಣ ಬಳಿಯುವುದನ್ನೇ ನಾವು ಬಿಟ್ಟದ್ದು. ಯಾಕಂದ್ರೆ ಬಳಿದ್ರೆ ನಮಗೆ ನಷ್ಟ ಆಗುತ್ತದೆ. ಪರಿಚಯ ಆಯ್ತಾ ನಿಮ್ಗೆ? ಇಲ್ಲ. ಗೋವಿಂದ ಶೆಟ್ರು ಅಂತ ನಾನು. ಗೋವಿಂದ ಶೆಟ್ರ? ಹೌದು, ದೊಡ್ಡ ವ್ಯಾಪಾರ ನಮ್ಮ. ಯಾವ ಗೋವಿಂದ ಶೆಟ್ರು? ನಾನು ಸಿಂಧು ಗ್ರಾಮದಲ್ಲಿದ್ದವ, ಅಲ್ಲಿ ನಮ್ಮ ವ್ಯಾಪಾರಕ್ಕೆಲ್ಲ ಸರಿಯಾದ ಅವಕಾಶ ಸಿಕ್ಕಲಿಲ್ಲ. ಹಾಗಾಗಿ ನೇರವಾಗಿ ಒಂದು ಅವಕಾಶ ಎಲ್ಲಿ ಸಿಗ್ತದೆ ಅಂತ ಹುಡುಕುತ್ತಾ ಹುಡುಕುತ್ತಾ ಬಂದೆವು ನೋಡಿ, ದೊಡ್ಡ ಗೋಳಿ ಮರ. ಈ ಗೋಳಿ ಮರದ ಬುಡದಲ್ಲಿ 4 ಲಿಂಬೆಹಣ್ಣು, 1 ಸೇರು ಸಕ್ಕರೆ, 1 ಕೊಡಪನ ನೀರು, 4 ಲೋಟ, ಇಷ್ಟು ಬಂಡವಾಳದಲ್ಲಿ ನಮ್ಮ ವ್ಯಾಪಾರ ಆರಂಭ ಆಯಿತು. ಹೀಗೆ ಮಾಡಿದಂತಹ ವ್ಯಾಪಾರ ಬೆಳೆದು ಬೆಳೆದು ಇವತ್ತು ಇಷ್ಟು ದೊಡ್ಡ ಬಂಡಸಾಲೆ ಆಗುವಲ್ಲಿಗೆ ಮುಟ್ಟಿದೆ. ಈಗ ಎಲ್ಲಾ ರೀತಿಯ ವ್ಯಾಪಾರವು ನಮ್ಮಲ್ಲಿ ಉಂಟು. ಯಾವ ಸಾಮಾನು ಕೇಳಿದ್ರು ಉಂಟು. ಬೆಲ್ಲ ಉಂಟು, ಅಕ್ಕಿ ಉಂಟು, ಎಣ್ಣೆ ಉಂಟು, ಎಣ್ಣೆ 2 ಉಂಟು, ತಲೆಗೆ ಹಾಕೋದು ಉಂಟು,
ಆಮೇಲೆ ಮೇಜಿನ ಅಡಿಯಲ್ಲಿ ಹೊಟ್ಟೆಗೆ ಹಾಕುವುದು ಉಂಟು, ಅದು ಮಾತ್ರ ಸ್ವಲ್ಪ ಗುಟ್ಟಿನಲ್ಲಿ. ಅತ್ಯಂತ ಆತ್ಮೀಯರು ಅಂತ ಕೆಲವು ಬಂದ್ರೆ ನಮಗೂ ಹೇಗೂ ಬೇಕಾಗುತ್ತೆ ಸ್ವಲ್ಪ ಬಹಳ ಜಾಗ್ರತೆಯಲ್ಲಿ. ಹಾಗಾಗಿ ಈ ರೀತಿ ವ್ಯಾಪಾರವನ್ನು ವೃದ್ಧಿ ಮಾಡಿದ್ದೇವೆ ನಾವು, ಸಾಕಷ್ಟು ಹಣ ಸಂಪಾದನೆ ಮಾಡಿದ್ದೇವೆ. ಆದ್ರೆ ನಾನು ಹಣ ಸಂಪಾದನೆ ಮಾಡಿದ್ದನ್ನು ಕಂಡು ಕೆಲವರೆಲ್ಲ ಮತ್ಸರದಿಂದ ಕುರುಬುವುದು, ಶೆಟ್ರು ಹಣ ಮಾಡಿದ್ರು, ಶೆಟ್ರು ಕಂಜೂಸಿ, ಈ ಪ್ರಪಂಚದಲ್ಲಿ ಹಣ ಬೇಡದೇ ಇದ್ದದ್ದು ಯಾರಿಗೆ, ಬಹಳ ರಾಗದಿಂದ ಇಷ್ಟೊತ್ತು ಹೇಳಿದ್ರಲ್ಲ, ಧರ್ಮ ಕೇಳಿದ್ದ ಏನಾದರೂ ಅದಕ್ಕೆ ತಗೊಳ್ತೀರಾ? ನಿಮಗೆ ಆದ್ರೆ ಬೇಕು. ಶೆಟ್ರು ಏನಾದ್ರು ನಾಲ್ಕು ಪಾವಣೆ ಮಾಡಿದ್ರೆ ಶೆಟ್ರು ಹಣ ಮಾಡಿದ್ರು. ಹಣ ಇದ್ರೆ ಹೆಣ ಬಾಯಿ ಬಿಡ್ತದೆ, ಹಣ ಕಂಡ್ರೆ. ಹಣ ಇದ್ರೆ ಎಲ್ಲ ಉಂಟು ಸ್ವಾಮಿ, ಹಣವನ್ನು ಉಳ್ಳವನ ಅವನೇ ಕುಲಜನು. ಹಾಗಂತ ವ್ಯಾಪಾರ ಏನೋ ಈ ಮಟ್ಟಕ್ಕೆ ಬಂತು. ಆದ್ರೆ ಇವತ್ತು ಅಂಗಡಿಗೆ ಹೋಗುವುದಕ್ಕೆ ಮನಸ್ಸಿಲ್ಲ, ಏನೋ ಒಂದು ತಲೆಬಿಸಿ. ಸುಖ ಪಡೆಯಬೇಕಿದ್ರೆ ಪೂರ್ವಜನ್ಮದ ಪುಣ್ಯ ವಿಶೇಷ ಬೇಕು. ನನಗೂ ಹಾಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಹೋದ ಹಾಗೆ ಗೋಳಿ ಅಂಗಡಿ ಗೋವಿಂದ ಶೆಟ್ಟರಿಗೆ ಕೊಡದೇ ಇದ್ದ ಹೆಣ್ಣು ಯಾಕೆ ಒಳಗಾಕ್ಲಿಕ್ಕ? ಹೀಗೆ ಕೆಲವರೆಲ್ಲ ತಯಾರಾದ್ರು. ಒಳ್ಳೆ ಮನೆತನದ ಹೆಣ್ಣನ್ನು ಮದುವೆಯಾದೆ, ಅವಳ ನನ್ನ ಸಂಸಾರದಲ್ಲಿ ಒಂದು ಹೆಣ್ಣು ಮಗುವನ್ನು ನಾವು ಪಡೆದೆವು. ಭಾಗೀರಥಿ ಅಂತ ಆ ಮಗುವಿಗೆ ಹೆಸರಿಟ್ಟೆವು. ಏನು ಮಾಡುವ? ಆದ್ರೆ ಆ ನಂತರ ನನ್ನ ಸಂಸಾರ ಸುಖದಲ್ಲಿ ಸಾಗುವುದು ದೇವರಿಗೆ ಇಷ್ಟ ಇರಲಿಲ್ಲವೋ ಏನು, ಒಂದ್ ದಿವಸ ನನ್ನ ಹೆಂಡತಿ ಇದ್ದಕ್ಕಿದ್ದ ಹಾಗೆ ಸತ್ತೋದಳು. ಇದ್ದಕ್ಕಿದ್ದ ಹಾಗೆ ಸತ್ತದ್ದಲ್ಲ ಅವಳು, ಸ್ವಲ್ಪ ನಾನು ಕಾರಣವೇ ಅದಕ್ಕೆ. ಅವಳು ಬಾವಿಯಲ್ಲಿ ನೀರು ಬಾವಿಯಿಂದ ನೀರು ಸೇದಲಿಕ್ಕೆ ಹೋದಳು. ನಾವೆಲ್ಲ 10-12 ವರ್ಷಕ್ಕೊಮ್ಮೆ ಬಾವಿ ಹಗ್ಗ ಬದಲಿಸುವುದು ನೋಡಿ, ಬದಲಿಸದೆ 10-12 ವರ್ಷ ಆಗಿತ್ತದ್ದು. ದೊಡ್ಡ ಕೊಡಪಾನದಲ್ಲಿ ನೀರು ಸೇದುವಾಗ ಅರ್ಧಕ್ಕೆ ಬರುವಾಗ ಹಗ್ಗ ತುಂಡಾಯ್ತು. ಇನ್ನು ಕೊಡಪಾನ ಬಿತ್ತು ಅಂತ ನನಗೆ ಗೊತ್ತಾದ್ರೆ ನಾನು ಜೋರು ಮಾಡ್ತೇನೆ ಅಂತ ತಿಳಿದು ಕೊಡಪಾನ ತೆಗಿಯಲಿಕ್ಕೆ ಇವಳು ಹಾರಿ ಬಿದ್ದಳು. ಹಾರಿದವಳು ಅಷ್ಟಾಗುವಾಗ ಅಲ್ಲಿ ಇಲ್ಲಿ ಜನ ಸೇರಿ ಬೊಬ್ಬೆ ಹೊಡೆದು ಒಟ್ಟು ಹಾರಿದಳು ಇವಳು. ಹಾರಿದ್ದ ಬಿದ್ದದ್ದ, ಇನ್ನೇನು ಮಾಡುವ, ಹೆಂಡತಿ ಬೇಕಲ್ಲ ಅಂತ ನಾನು ಬಾವಿ ದಂಡೆಯಿಂದ ಕೆಳಗೆ ಹಾರಿದೆ. ಅವಳು ಮೇಲೆ ಕೆಳಗೆ ನೀರಿನಲ್ಲಿ ಹೋಗುತ್ತಾ ಇದ್ದಾಗ ನಾನು ಹಾರಿ ಬಿದ್ದದ್ದು ಅವಳ ಕುತ್ತಿಗೆ ಜಂಡಿಗೆ, ಅಲ್ಲಿಯೇ ಮುರಿದು ಹೋಯ್ತು. ಹಾಗಾದ್ರೆ ಇದಕ್ಕೆ ನನ್ನ ಪ್ರಾರಬ್ಧ ಅಂತ ಹೇಳಬೇಕಲ್ಲದೆ ಮತ್ತೇನು ಹೇಳಲಿಕ್ಕಿಲ್ಲ. ಅಂತೂ ಊರವರೆಲ್ಲ ಸೇರಿ ಅವರ ಸಹಕಾರದಿಂದ ಶವ ಸಂಸ್ಕಾರ ಒಂದು ಆಯಿತು. ಅಲ್ಲಿಂದ ಮೇಲೆ ಬಹಳ ದುಃಖದಲ್ಲಿ ನಾನಿದ್ದೆ. ಮಗಳನ್ನು ಸಾಕುವುದಕ್ಕೊಂದು ವ್ಯವಸ್ಥೆ ಆಗಬೇಕು, ಅಂಗಡಿ ನೋಡಿಕೊಳ್ಳುವುದಾ, ಮಗಳನ್ನು ನೋಡಿಕೊಳ್ಳುವುದಾ, ಹೀಗೆ ಕೆಲ ಹುಡುಗರೆಲ್ಲ ಒತ್ತಾಯ ಮಾಡಿದ್ರು. ಶೆಟ್ರೆ ನೀವು ಹೀಗೆ ಇರುವುದಲ್ಲ, ನೀವು ಇನ್ನೊಂದು ಮದುವೆ ಆಗಬೇಕು. ನನಗಿಂತಲೂ ನನ್ನ ಮದುವೆಯಲ್ಲಿ ಉಮೇದು ಹುಡುಗರಿಗೆ, ನಮ್ಮ ಆಸುಪಾಸಿನ ಹುಡುಗರು ಊರಿನವರು. ಶೆಟ್ರೆ ನೀವೊಂದು ಮದುವೆ ಆಗಬೇಕು. ಹಾಗೆ ಈ ಹುಡುಗರಿಗೆ ಬೇಕಾಗಿ ಎರಡನೇ ಒಂದು ಮದುವೆ. ಅದು ನನ್ನ ಪ್ರಾರಬ್ಧಕ್ಕೆ ನನಗೆ ಗಂಟು ಬಿದ್ದದ್ದು. ಆನಂದಮುಖಿ, ಸುಮುಖಿ, ಹೌದು. ಅವಳಿಗೆ ಹೆಸರಿಟ್ಟ ಅಪ್ಪ ಸತ್ತು, ಅವ ಸತ್ತಲ್ಲಿಂದ ಸತ್ತು ಹೋಗ್ಬೇಕು. ಅವಳ ಬಾಯಿ ಅಂತ ಹೇಳಿದ್ರೆ ಅದು ಅವಳ ನಾಲಿಗೆ ಕುತ್ತಿಗೆಗೆ ಮೂರು ಸುತ್ತು ಬರ್ತದೆ. ಆ ಜಾತಿಯ ಹೆಂಡತಿ ಅವಳೊಟ್ಟಿಗೆ ಏಗುವುದು, ಸಂಸಾರ ನಡೆಸುವುದು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗಿದೆ. ಅಂತೂ ಉಗುಳಿದ್ರೆ ಶುದ್ಧ ಕೆಡ್ತದೆ, ನುಂಗಿದ್ರೆ ಗಂಟಲು ಸುಡ್ತದೆ ಅಂತಾಗಿದೆ. ಒಂದು ಸಂಸಾರದ ಸಂತೋಷಕ್ಕಾಗಿ ಮದುವೆ ಆದದ್ದು. ಕಂಬಳಿಯ ನೆರೆಯಲ್ಲಿ ಹೋಗ್ತಾ ಇದ್ದ ಕರಡಿಯನ್ನು ನೋಡಿ ಒಬ್ಬ ನನ್ನ ಹಾಗೆ ಶೆಟ್ಟಿ ಕಂಬಳಿ ನೆರೆಯಲ್ಲಿ ಹೋಗ್ತದೆ ಅಂತ ತಿಳಿದು ಹಾರಿದನಂತೆ. ಹಾರಿದಾಗ ಈ ಕರಡಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಶೆಟ್ಟಿಯನ್ನು ಹಿಡಿಯಿತು. ಶೆಟ್ಟಿಯನ್ನು ಹಿಡಿದಾಗ ಮೇಲಿಂದ ನಿಂತವ, ಶೆಟ್ರೆ ಮೇಲೆ ಬನ್ನಿ, ಅದು ಕಂಬಳಿ ಹಿಡ್ಕೊಂಡು ಬನ್ನಿ ಅಂತ ಹೇಳಿದ್ರು.
ಇದು ಕಂಬಳಿ ಅಲ್ಲ, ಕರಡಿ. ಕರಡಿ ಆದ್ರೆ ಬಿಟ್ಟು ಬಿಡಿ, ನಾನು ಆವಾಗಲೇ ಬಿಟ್ಟಿದ್ದೇನೆ, ಅದು ಬಿಡ್ಲಿಲ್ಲ ಅಂತ ಹೇಳಿದ್ನಂತೆ ಅವ. ಹಾಗಾಗಿದೆ ಈಗ ಇವಳನ್ನು ಕಟ್ಟಿಕೊಂಡು, ನಾನು ಬಿಟ್ಟರು ಇವಳು ಬಿಡುವುದಿಲ್ಲ ಅಂತ ಆಗಿದೆ. ಬಂದಳ ಹೇಗೆ ಬಂದ್ರೆ ಮತ್ತೆ ನಮ್ಮ ಉಸಿರಿಲ್ಲ. ಬಂದು ರಾಮಾಯಣ ಮುಗೀತಾನೆ. ಮುಂದೆ ಯಾರ್ದು ಬೆಳಗತ್ತಿ ಹೇಳುದು ಜಗಲಿ ಮೇಲೆ ಕೂಕಾಮದು.
ಅಲ್ಲಿ ಹಾಂಗಾಯ್ತು ಇಲ್ಲಿ ಹಿಂಗಾಯ್ತು, ಅದನ್ನ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ನಿಮಗೆ. ಏನೋ ನನ್ನ ತಲೆ ಬಿಸಿಗೆ ಒಂದು ನಾಲ್ಕು ಧರ್ಮಕ್ಕೆ ಕೂತ್ಕೊಂಡು ಮಾತಾಡ್ರೆ ಯಾರು ಹೊಟ್ಟೆ ಬರುವುದು ಇಲ್ಲಿ. ಈಗ ನೀವು ಇಷ್ಟೊತ್ತು ಮಾತಾಡೋದು ಯಾರು ಕೇಳ? ನನ್ನ ಭಾಗವತರಿ ಕೇಳ. ಹೌದಲ್ಲ? ಹೌದು ಅಲ್ಲ. ಅವ್ರೀಗ ಭಾಗವತರಿ ನಿಮ್ ಕೂಳ ಅಂತರ, ನೀವು ಅಂಗಡಿ ಹೋಗಿಕೊಂಡು ಏನಾರು ಮಾಡುದು ಬಿಟ್ಕೊಂಡು ಇಲ್ಲಿ ಅಂತ ಹೇಳತ್ತೆ ಅಂತದ ಎಂತ ಅಂದ್ರೆ ನೀವು ಏನ್ ನಾ ಕೇಳಲ ಅಂತ ಮಾಡ್ಕೊಂಡಿದ್ಯ? ನೀವು ಹೇಳದ್ ಕೇಳಲ್ಲ ಅಂತ ಮಾಡ್ಕೊಂಡಿದ್ಯಾ? ಓ, ಮೊದ್ಲು ಒಂದು ಮದಿಯಾದಿ, ಅದು ಹಾಂಗಿದೀತು ಹಿಂಗಿದೀತು, ಈಗ ಒಂದು ಮದಿಯಾಗಿ ಬಂದಿ, ಅಯ್ಯೋ ಹೇಳ್ದಿ ಅವ್ರ ಏನ್ ಹೇಳು ಎಂತ ಹೇಳತ್ತೆ ಅಂತದ್ ನೀವು. ಓ ಗೋವಿಂದ, ಇದು ಊರಿನವ್ರಿಗೆ ಅದು ಇದೆ ಇಲ್ ಕಣೆ, ಗಂಡ ಹೆಂಡತಿ ಜಗಳ ಮೂರನೇರಿ ಬೇಡ, ನೀವು ಸುಮ್ಮನೆ ಕಣೆ. ಊರಿನವರಿಗೆ ಅಂದ್ರೆ ಹಾಗಲ್ಲ, ಊರಿನವರೆಲ್ಲ ಒತ್ತಾಯ ಮಾಡಿ ನನಗೆ ಮದುವೆ ಮಾಡಿಸಿದ ನನ್ನ ಧರ್ಮ ಪತ್ನಿ ಶ್ರೀಮತಿ. ನೀವೆಂತ ಹೇಳ್ರಿ? ಗೋವಿನ ಶೆಟ್ಟಿ, ಗೋಳಿ ಅಂಗಡಿ ಗೋವಿನ ಶೆಟ್ಟಿ ಕೊಡ್ತಿದ್ ಹೆಣ್ಣು ಹೊಳಿಗೆ ಹಾಕುವುದು ಒಳ್ಳೇದು ಅಲ್ಲ. ದೇವರಣ್ಣ, ನಮ್ಮ ಅಪ್ಪಯ್ಯ ಹಂಗೆ ಮಾಡ್ಕಿದ್ದಿತ್ತು ನನ್ನನ್ನು. ಈಗ ಆಲೋಚನೆ ಮಾಡು, ಈ ಪ್ರಚಾರಕ್ಕೂ ಬೇರೆ ನಾವು ಕಾಮದಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ ಅಂತ ಹೇಳಿ. ಆಗಳಿಕೆ ಏನು ಗೋಳಿ ಅಂಗಡಿ ಗೋವಿನ ಶೆಟ್ಟಿ ಅಬಾಬಾಬಾಬಾ. ಈಗ ದೇವರಣ್ಣ ಬ್ಯಾಡ 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 ಆಯ್ತು. ಹೌದೇ, ನೀವು ನನ್ನ ಮದಿಯಾರಿಯಲ್ಲ, ನೀವು ಒಂದು ದಿವಸ ಸುಖ ಕೊಡುಗಾಯ್ತಾ ನಿಮ್ಗೆ? ಸಿಕ್ಕಲಿಲ್ಲ ನನಗೆ. ಈ ಇದ್ರು ಕೂಗಂ ಕತ್ತಲೆ ಕೂಕಂಡ್ರೆ ಏಳು ಕತ್ತಲೆ ಗಣಸೆ ಅಂತದೆ ಸುಕುವ ಸುಕುವ ನಿಮ್ ಕರ್ಮ ನಿಮ್ಮದು. ಸಾಕು, ದುಡ್ಡಿದ್ದನ್ನು ಕೈ ಹಿಡಿದಿ ಅಂತೂ ದುಡ್ಡಿದ್ದದೆ ಬಿಟ್ಟರೆ ಬೇರೆ ಏನಿಲ್ಲ ನಮಗೆ. ನಾನು ಆ ದಿವಸವೇ ಹೇಳಿದೆ ನಮ್ಮ ಅಪ್ಪನ ಕೇಳ ಬೇಡ, ಸುಣ್ಣಾರಿ ಹೆಣ್ಣಿನ ತಗೊಂಡೋಯ್ ಗೋಳಿ ಅಂಗಡಿ ಗೋಯಿನ್ ಶೆಟ್ಟರಿ ಕೊಡುದು ಬೇಡ ಬೇಡ ಅಂದೇಳಿ ಹೇಳಿದಿ. ಹಾಂಗಾರು ಅಡ್ಡಿಲ್ಲ ಅಡ್ಡಿಲ್ಲ ಅಂದೇಳಿ ಕೊಟ್ರು. ಸಾಕು ಆಯ್ತು, ನಿಮ್ಮ ಜ್ವಾಗಾಳ. ಅವ ನಿನ್ನ ಅಪ್ಪ ಅಡ್ಡಿಲ್ಲ ಅಡ್ಡಿಲ್ಲ ಅಂತ ಕೊಟ್ಟದ್ದಲ್ಲ, ಇದು ಬೇರೆ ಯಾವ ಸಂತೆಯಲ್ಲಿಯೂ ಮಾರಾಟ ಆಗದೆ ಇದ್ದ ಸರಕೊಂದು ಹಾಗೆಯೇ ಬಾಕಿ ಉಂಟು. ಇವ ಒಬ್ಬ ಬಡಪಾಯಿ ಅಪ್ರಬುದ್ಧನು ಅಮಾಯಕನೂ ಆದ ಗೋವಿಂದ ಶೆಟ್ಟಿ ಸಿಕ್ಕಾಕೊಂಡ ಕಟ್ಟಿಬಿಟ್ಟ. ಓ, ಬೇರೆ ಏನು ಗೊತ್ತಿಲ್ಲ ಗೋವಿಂದ ಶೆಟ್ಟರಿಗೆ, ಅಂಗಡಿ ಬಂದವರನ್ನು ಲಾಭ ಮಾಡುದು ಹೆಂಗೆ ಮಾತ್ರ ಗೊತ್ತಿರ್ಬೋದು. ಲಾಭ ಮಾಡದೆ ಮತ್ತೆ ತಂದ ಕ್ರಯಕ್ಕೆ ಮಾರಿದ್ರೆ ನನಗೆ ಏನುಂಟು? ಅದೆಲ್ಲ ಗೊತ್ತಿರುತ್ತೆ, ಮತ್ತೆ ಬೇರೆ ಎಂದು ಗೊತ್ತಿಲ್ಲ. ಅಮಾಯಕನ ಎಂತ ಅಮಾಯಕ, ಸ್ವಲ್ಪ ಸುಮ್ಮನೆ ಹೋಯ್ಲಿ ಬಿಡಿ. ಈಗ ಒಟ್ಟಾರ ಮೇಲೆ ದಿವಸ ನಾವು ಜಗಳ ಮಾಡ್ಕೊಂಡ್ ಹಾಕೊಂಡ್ರೆ ಜಗಳ ತೋಪಿಸುವರು ಯಾರು? ಹೌದೇ, ಬೇರೆ ಏನಲ್ಲ, ನೀವು ಕೂಕೊಂಡಿರಿ ಪುರ್ಸೋತಿತ್ತು ಅಂದೇಳಿ ಆಲೋಚನೆ ಮಾಡಿ ನಿಮ್ ಕೆಲವೊಂದು ಮಾತ ಕೇಳ್ಕಂದೇಳಿ ಬಂದೆ ನಾನೀಗ. ಏನು ಲಾಲಿಸು ಮಮಕಾಂತ ಲಾಲಿಸು ಮಮಕಾಂತ ಯಜಮಾನ್ರೆ ಲಾಲಿಸು ಮಮಕಾಂತ ಲಾಲಿಸು ಮಮಕಾಂತ ನಮ್ಮಯ ಬಾಲೆ ಇಟ್ಕೊಂಡ್ರೆ ಸಾಕು, ನಾನು ಆಸೆ ಮಾಡಿದ್ದೇ. ಹಂಗಾರು ನಿನ್ನ ಹೊಟ್ಟೆಯಲ್ಲಿ ಆದ್ರೂ ಒಂದು ಗಂಡು ಮಗು ಹುಟ್ಟಿದ್ರೆ ನಾಳೆ ನನ್ನಿಂದ ನಂತರಕ್ಕೆ ಅಂಗಡಿ ಎಲ್ಲ ನಡೆಸಿಕೊಂಡು ಹೋದಾನು ಏನು ಮಾಡುವ? ನಿನ್ನ ಹೊಟ್ಟೆಯಲ್ಲಿ ಹುಳು ಹುಟ್ಟುವ ಯೋಗವೇ ಇಲ್ಲ. ಕಾಂಬ, ಇನ್ನಾರು ಹುಟ್ಟಕ್ಕೂ ಸಾಕು. ಹುಟ್ಟುವುದು ಎಲ್ಲಿಂದ? ಅಷ್ಟು ಬೇಗ ಆಲೋಚನೆ ಮಾಡುದು ಬೇಡ. ಅಲ್ಲ,
ನಿನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟುವುದು ಎಲ್ಲಿಂದ? ಸಂತಾನ ಆಗುವ ಫಲ ಎಲ್ಲ ನಿನಗೆ ಮದುವೆ ಆಗುವ ಮೊದಲೇ ಕಳೆದೋಗಿದೆ ಬಹುಶಃ. ಯಾರು ಗೊತ್ತಿದ್ದು ನೀವು ಕಟ್ಟುಕೊಂಡ್ರಿ ಅಲ್ಲ, ಇದು ಒಳ್ಳೆದಾಯ್ತು. ನನ್ನ ಪ್ರಾರಬ್ಧ ಅಲ್ಲಿ ಬಿಡಿ, ಆ ವಿಷಯ ಬಿಡಿಯಪ್ಪ. ದೇವ್ರು ಕೊಡುತ್ತಿಲ್ಲ, ಹ್ಯಾಂಗಾರು ಕೊಡ್ತಾ ಎಲ್ಲಾರು ಕೊಡ್ತಾ, ಗೊತ್ತಾ ಇಲ್ಲ. ಆದ್ರೆ ನಾನು ಅನಿಸುದು ಅದಲ್ಲ, ಮೊದ್ಲು ನೀವು ಮದುವೆಯಾದ ಹೌದಾ? ಮಗಳು ಒಬ್ಳು ಮನೆ ಹೆಂಗಿದ್ದಾಳು ಹೌದು, ಈಗ ಅವಳು ಬಗ್ಗೆ ನಾವೀಗ ಆಲೋಚನೆ ಮಾಡ್ಕೋಬೇಡ್ದ ಮಾರ್ರೆ. ಆಲೋಚನೆ ಮಾಡದೆ ಈಗ ಈಗ ಒಂದೊಂದು ಹೆಣ್ಣು ಮಕ್ಕಳನ್ನು ಹೊರಗೆ ಹಾಕೋದಂದ್ರೆ ಅಷ್ಟು ಕುಶಲಂಗಿತ್ತ? ಬಹಳ ಕಷ್ಟ. ಎಷ್ಟು ಕೇಂತರು ಅದ್ರಂಗು ನಮ್ಮ ಜಾತಿಲಿ ಕೇಂಬುದು ಲೆಕ್ಕವೇ ಇಲ್ಲ, ಲಕ್ಷಕ್ಕಿಂತ ಕೆಳಗಿನ ಲೆಕ್ಕವೇ ಇಲ್ಲ ಕೇಂದೆ ಆತೇ ಇಲ್ಲ. ಹಾಂಗಾಯಿ ಅವಳ ಬಗ್ಗೆ ಭಾರಿ ಆಲೋಚನೆ ಮಾಡ್ತಾ ಇದ್ದೆ ನಾನು. ನಾನು ಆಲೋಚನೆ ಮಾಡಿದ್ದೇನೆ, ನಮ್ಮ ಜಾತಿ ಮಕ್ಕಳಲ್ಲಿ ಕೆಲವರಲ್ಲೆಲ್ಲ ಹೇಳಿದ್ದೇನೆ. ಏನನ್ನ ಹೇಳಿ? ನಮ್ಮ ಜಯರಾಮ್ ಶೆಟ್ಟಿ ಅಂತ ಒಬ್ಬ ಇದ್ದಾನೆ, ಅವನಲ್ಲಿ ಹೇಳಿದ್ದೇನೆ. ಎಂತದು? ಎಲ್ಲಿಯಾದ್ರೂ ನಮ್ಮ ಹುಡುಗಿಗೊಂದು ಸಂಬಂಧ, ಒಳ್ಳೆ ಸಂಬಂಧ ಇದ್ರೆ ಹುಡುಕುಮಾರ. ಹೌದಾ? ಹೌದು. ಅವನ ಕೇಳಲ್ಲ ಹೇಳ್ರ, ಅದಕ್ಕೆಲ್ಲ ಆಗದೆ ಇವ್ರ ಕೇಳಿ ಹೇಳಿರುವ ಅದೇ ಇದ್ಗಣಿ ಸಿದ್ದಗಟ್ಟಿ ವಿಶ್ವನಾಥ್ ಶೆಟ್ಟರ್ ಇಲ್ಲ, ಅವ್ರ ಕೇಳಿ ಹೇಳಿರು. ಊರು ತಿರುಗೋರ ಮತ್ತೆ ಅವರು ಆಟದ ಮೇಳದಂಗಿದ್ದಾರೆ. ಅವ್ರು ಎಲ್ಲಿ ಆಟ ತಾಳ ಮೊದ್ಲಿಗೆ ಹೋಗಿ ಅಲ್ಲಿ ನಾಲ್ಕು ಜನರು ಪರಿಚಯ ಎಲ್ಲ ಇರತ್ತಲ್ದೆ ಅವರಲ್ಲಿಯೂ ಹೇಳುವ? ಬೇಡ, ನೀವು ಯಾರು ಕೇಳು ಹೇಳುದು ಬೇಡ. ನಾನೇ ಈಗ ಆಲೋಚನೆ ಮಾಡಿದ್ವಿ ಕಣಿ, ಹೆಣ್ಣು ಹೊರಗು ಅಪಘಾತ ಅಂದ್ರೆ ದುಡ್ಡು ಹಾಳಾಗ. ಅದೌದು, ಅಂತ ಆಲೋಚನೆ ಇದ್ರೆ ಹೇಳು. ಹೆಣ್ಣು ಹೊರಗೆ ಹೋಗಾಗ ದುಡ್ಡು ಹಾಳಾಗ, ಆ ಜಾತಿ ಮದಿ ಮಾಡಿಸುವ ಆಲೋಚನೆ ಎರಡೂ ನಮ್ಮೊಳಗೆ ಉಳಿಬೇಕು, ಹೆಣ್ಣು ಸುಖವಾಗಿ ಬದುಕಬೇಕು. ಅಲ್ಲ, ಹೇಗೆ? ಬೇರೆ ಯಾರಲ್ಲ, ನನ್ನ ತಮ್ಮ ಇಲ್ಲಿ ಕೃಷ್ಣ. ಹೌದು, ನನ್ನ ತಮ್ಮನಿಗೆ ಆ ಹೆಣ್ಣಿನ ಕೊಟ್ರೆ ಈಗ ಅವನು ಮನೆಯಂಗಿಪ್ಪನು, ಇವಳು ಇಲ್ಲ ಇರ್ತಾಳು, ನಾವೇನ್ ದುಡ್ಡು ಕೊಡ್ಕಾಯ್ದಿಲ್ಲ, ಆದ್ಮೇಲೆ ಒಂದು ಮೋದಿ ಮಾಡಿಸಿ ಬಿಟ್ರೆ ಎಲ್ಲ ನಮ್ದೇ ಆಗಿಲ್ಲ. ಏನಂತೀರಿ ಇದಕ್ಕೆ? ಯಾರು ನಿನ್ನ ತಮ್ಮನಿಗೆ? ಹೌದೇ, ಮಗಳ ಕೊಟ್ಟಾರೆ ಮಂದ ಮಾತಿ ಕೊಡಗಗೆ ಮಗಳ ಕೊಟ್ಟಾರೆ ಮಂದ ಮಾತಿ ಕೊಡಗಗೆ ಮೂತನು ಕೊಟ್ಟರೆ ಕೊಡಗಗೆ ಸುಲಭದಲ್ಲಿ ಹೊರ ಹೋಗುವ ದಾರಿ ಸೂಚಿಸ್ತೀನಿ ಅಂತ ನಾನು ಯೋಚಿಸಿದ್ರೆ ಹೌದಾ, ನಿನ್ನ ತಮ್ಮನಿಗೆ ಮದುವೆ ಮಾಡುದು? ಹೌದೇ. ಅವನಿಗೆ ಮದುವೆ ಮಾಡಿದ್ರೆ ಹೇಗಾದೀತು? ಏನ ಮಂಗನ ಕೈಯಲ್ಲಿ ಮಂದಾರ ಮಾಲೆ ಕೊಟ್ಟ ಹಾಗಾದೀತು. ಗಣೇ ಅಲ್ದಿದ್ದಲ್ಲ ಹೇಳ್ಬೇಡಿ. ಯಾಕೆ ಅಲ್ದಿದ್ರೆ? ಅವನಂತಹ ಒಬ್ಬ ಬೋದಾಳ, ಅವನಂತಹ ಹೆಡ್ಡ, ಅವನಿಗೆ ಅನ್ನ ತಿನ್ಬೇಕು ಅಂತ ಒಂದು ಗೊತ್ತುಂಟು, ಮೈ ಮೇಲಿನ ಕೊಳೆ ತೊಳಿಬೇಕು ಅಂತ ಗೊತ್ತಿಲ್ಲ. ಮೊನ್ನೆ ಸೂರ್ಯ ಹುಟ್ಟಿ ಹತ್ತು ಮಾರು ಮೇಲೆ ಬಂದಾಗ ಸರೀ ಗಂಜಿ ಸುರಿದು ಕೊಟ್ಟಿಗೆಯಲ್ಲಿ ಹುಲ್ಲಿನ ಮೇಲೆ ಮಲಗಿದವ, ಮರುದಿವಸ ಅಷ್ಟೇ ಹೊತ್ತಿಗೆ ಎಚ್ಚರಾಗಿ ನನ್ನ ಹತ್ರ ಕೇಳ್ತಾನೆ, ಭಾವ ಇವತ್ತು ಕತ್ತಲಾಗಲೇ ಇಲ್ವ ಅಂತ. ಇಡೀ ಒಂದು ದಿನ ಹೊದ್ದೇ ಗೊತ್ತಿಲ್ಲ ಅವನಿಗೆ. ಅಂತಹ ಒಬ್ಬ ಹೆಡ್ಡನಿಗೆ ನನ್ನ ಬಂಗಾರದಂತಹ ಮಗಳನ್ನು ಕೊಟ್ಟು ಅವಳ ಬಾಳ್ವೆಯನ್ನು ಹಾಳು ಮಾಡ್ಲಿಕ್ಕೆ ನನಗೇನು ತಲೆ ಹಾಳಾಗಿದೆ ಅಂತ ಮಾಡಿದ್ಯಾ? ಬೇಕಾದಷ್ಟು ಸಂಪತ್ತುಂಟು ನನ್ನ ಹತ್ರ, ಒಬ್ಬ ಮಗಳಿಗೆ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡ್ತೇನೆ, ನಿನ್ನ ತಮ್ಮನ ಸುದ್ದಿ ಎತ್ತಬೇಡ. ಯಾರು ನೀವು? ಹೌದು. ಏನಂದ್ರೆ ನನ್ನ ತಮ್ಮ ಬೋದಾಳ್ನ ಅಲ್ವಾ, ಅವನಿಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಏನು ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಓ ಏನು ಕೇಳ್ರೆ, ನನ್ನ ತಮ್ಮ ಬೋದಾಳ ನಿಮ್ಮ ಮಗಳೇ ಅಂತ ಇದೆ, ಬಾರಿ ಒಳ್ಳೆಯವಳಲ್ಲ. ಅಪ್ಪಟ ಚಿನ್ನ, ಅಪ್ಪಟ ಚಿನ್ನ ಅಲ್ಲ, ಹಪ್ಪಗಡ ಚಿನ್ನ. ಸ್ವಲ್ಪ ಸುಮ್ಮನೆ ಇರ್ತೀರ ನೀವು, ಬಾರಿ ಮಾತಾಡಬೇಡಿ ನೀವು. ಏನು ಹೆಣ್ಣು ಹೊರಗೆ ಹಬ್ಬಗಾಗ ದುಡ್ಡು ಖರ್ಚು ಹಬ್ಬಗಾಗ ಒಳ್ಳೆ ರೀತಿಯಲ್ಲಿ ಮದುವೆಯಾಗಿ ಆಲೋಚನೆ ಮಾಡ್ರೆ ನೀವು ಆತಲ್ಲ ಅಂತೀರಿಯ. ಆಗ ಅಲ್ಲಿ ಬಂದ್ಮೇಲೆ ಅವನಿಗೆ ಏನಾಯ್ತು? ಅವನಿಗೆ ಕಾಣಿ ಕಾಣಿ, ಸ್ವಲ್ಪ ಕಾಣಿ, ಸಮ ಕಾಣಿ ಅಕ್ಕ. ಮೆಲ್ಲ ಮೆಲ್ಲನೆ ಬಂದನು ಅಕ್ಕ, ಮೆಲ್ಲ ಮೆಲ್ಲನೆ ಬಂದನು ಅಕ್ಕ, ಮೆಲ್ಲ ಮೆಲ್ಲನೆ ಬಂದನು ಅಕ್ಕ, ಮೆಲ್ಲ ಮೆಲ್ಲನೆ ಬಂದನು ಮಂಗನ ಪೊಲ್ವ ಚೆಲ್ಲ ಕೃಷ್ಣನು ಬಂದನು, ಮಂಗನ ಪೊಲ್ವ ಚೆಲ್ವ ಕೃಷ್ಣನು ಬಂದನು ಅಕ್ಕ. ಮೆಲ್ಲ 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 ಮೆಲ್ಲ
ಮೆಲ್ಲ ಮೆಲ್ಲನೆ ಬಂದನು ಮಂಗನ ಪೊಲ್ವ ಚೆಲ್ವ ಕೃಷ್ಣನು ಬಂದನು ಮಂಗನ ಪೊಲ್ವ ಚೆಲ್ವ ಕೃಷ್ಣನು ಬಂದನು ಮೆಲ್ಲ ಮೆಲ್ಲನೆ ಬಂದು ಅಕ್ಕನ ಬಳಿ ನಿಂದು ಮೆಲ್ಲ ಮೆಲ್ಲನೆ ಬಂದು ಅಕ್ಕನ ಬಳಿ ನಿಂದು ನೆಲ ಜಗಲಿ ಎಲ್ಲ ಹೊಂಡ ಮಾಡಿ ಹಾಕಿದ ಏನು ಹಾರ್ತನ ಒಂದನ್ನು ಊರ್ತಾನೆ ಮತ್ತೊಂದನ್ನು ಎತ್ತಾನೆ ಕಾಲ ಮತ್ತುಳ್ದರೆಲ್ಲ ನಡೆದ್ರೆ ಹೊಂಡ ಹತ್ತಲಿಗೆ ಈ ಕೋಳಿ ಅಂಕದಲ್ಲಿ ಕಾಲಿಗೆ ಪೆಟ್ಟಾದ ಕೋಳಿ ನಡೆದ ಹಾಗೆ ಸ್ವಲ್ಪ ಮುನುಕೂಕಣ್ಣ ಹೌದಾ ಏನ್ ಚಂದ ಏನ್ ಚಂದ ನನ್ನ ತಮ್ಮನ್ನು ಸೊಡ್ಡು ಅಂತ ಕಂಡ್ರೆ ಸಾಕಲ್ದೆ ಉದ್ದ ಮೂಗು ಹೌದಾ ಮುದ್ದ ಮುದ್ದೆ ಹೊಲ್ಲು ಇಲ್ದಿದ್ರು ಆ ಬಾಯಿ ಏನ್ ಚಂದೇ ಆ ಮೂಗಿನ ಹೊಳ್ಳೆಯಿಂದ ಕುತ್ತಿಗೆಯವರೆಗೆ ಇಳಿಯುತ್ತದೆ ಆ ಮೂಗಂಗೆ ಇಳು ಸ್ವಲ್ಪ ಸುಮ್ಮನೆ ಎಲ್ಲರಿಗೂ ಇಳಿತ್ತು ಇವ ಒಂದ್ಸು ಅಂತಲ್ಲ ಹಂಗ ಹಂಗಾಯ್ತು ಹೌದಾ ಅಲ್ಗಣಿ ಹೌದಾ ಎಷ್ಟು ಅಗಲ ಯದಿ ಅವಂದು ದೊಳ್ಳು ಹಟ್ಟಿ ಅವನ ಕೈ ಕಾಲ ಈ ಪ್ರಪಂಚದಾಗ ಅವನು ಬಿಟ್ಟು ಇನ್ಯಾರಿದ್ರು ಒಬ್ಬ ಒಬ್ಬಳ ಅಕ್ಕ ಒಬ್ಬ ತಮ್ಮ ನಮಗೆ ಆಯ್ತು ಅಕ್ಕ ಅಕ್ಕ ಏನ ಅಪಸ್ವರದಲ್ಲಿ ಅಸಕ್ಮಿಕವಾಗಿ ಅವಘಡದಿಂದ ಕರೆ ಬಂತಲ್ಲ ಅಕ್ಕ ಎಂದೆ ಅಪಸ್ವರದಲ್ಲಿ ಅಸಕ್ಮಿಕವಾಗಿ ಅವಘಡದಲ್ಲಿ ಕರೆ ಬಂತಲ್ಲ ಅಕ್ಕ ಅಯ್ಯ ವ್ಯಾಕರಣ ದ್ವೇಷಿ ಕನ್ನಡ ಭಾಷೆಯಲ್ಲಿ ಒಂದು ಮಾತನಾಡಬೇಡ ಅವಘಡದ ಕರೆ ಅಂತ ಸ್ವಲ್ಪ ಸುಮ್ಮನೆ ನಿಮ್ ಕೇಳಿ ಮಾತಾಡದಲ್ಲ ಅವ ಕೃಷ್ಣ ಅಕ್ಕ ಊರವ್ರು ಹೇಳೋದಕ್ಕೂ ನೀ ಮಾಡೋದಕ್ಕೂ ಏನ್ ವ್ಯತ್ಯಾಸ ಏನಕ್ಕ ಸುಮ್ಮಳಾರು ಒರೆಸ್ಕೋ ಮಾರ ಅಯ್ಯೋ ಅಷ್ಟಾಗಬಾರ್ದು ಅಷ್ಟಾಗಬಾರ್ದು ನಿನ್ಗೆ ನಿನ್ನ ಕಂಡ್ರೆ ನಿನ್ನ ಭಾವನೆಗೆ ಆತಲ್ಲ ಹತ್ರ ಬಂದ್ರೆ ಗತಿ ಹತಿ ಇಲ್ಲಿಗೆ ಅಂತಾರೆ ಮಣ್ಣು ಮೆತ್ಕೊಳ್ತೆ ಅದನ್ನ ಮಾಡ್ಕೊಂಡು ಅಂದ್ರೆ ಮಣ್ಣು ಮೂಗಿ ಮೇಲೆ ಮಣ್ಣು ಮೆತ್ಕೋ ಸುಮ್ಮಳು ಉಳಿಯುತ್ತೆ ಹೇಳುವುದಿಲ್ಲ ಹೌದನ ಒಳಗೆ ಎಂತ ಮಾಡ್ತಿದ್ದೆ ನಾನ ಒಳಗ ಸಲಸಿನ ಬೀಜ ಬಿಸುತ್ತಿದ್ದೆ ಎಂತ ಮಾಡ್ತಿದ್ದೆ ಹಲಸಿನ ಬೀಜ ಸುಡುತ್ತಿದ್ದೆ ಹಲಸಿನ ಬೀಜ ಬಿಸುತ್ತಿದ್ದೆ ಒಟ್ಟು ನೀನು ಬಾವನ ಗಾಲಾಟಿಲ್ಲ ಮೊದ್ಲೇ ನನ್ನ ಮನೆಯಂಗ ಐಕಣ್ಕಾಯ್ದಿಲ್ಲ ನೀನು ಹಲಸಿನ ಬೀಜ ಸುಡುತ್ತಿದ್ದೆ ಎಲ್ಲಾರು ಹೊಟ್ಟು ತಲೆ ಅಂದ್ರೆ ನಿಮ್ ಮೂಗು ಮುಸುಡು ಉಳಿಯ ಸ್ವಲ್ಪ ದೂರ್ಗೋಕೋ ಅನ್ನವನ್ನು ನಿನ್ನುವನ್ನು ನನ್ನವನ್ನು ನಿನ್ನುವನ್ನು ಅಶಾಕವನ್ನು ಭೂಮಿವನ್ನು ಪಾಯಸವನ್ನು ಪರ್ವವನ್ನು ಹಾಕೋ ಪುಣ್ಯಾತ್ಮ ನನ್ನವನ್ನು ನಿನ್ನವನ್ನು ಅಶಕವನ್ನು ಅಶಕವನ್ನು ಪರವನ್ನವನ್ನು ಅದಕ್ಕೆ ಸೇರಿಸು ಶ್ರಾದ್ದವನ್ನು ವೈಕುಂಠ ಸಮಾರಾಧನೆಯನ್ನು ಅದಕ್ಕೂ ನೆಗಾಡ್ದ ಹಬ್ಬು ಎಂಟದೆಲ್ಲ ಅವ್ರು ಬೈತಾ ಇಪ್ಪತ್ತು ನೀನ್ ನೆಗಾಡ್ತಾ ಇಪ್ಪದೇನ ಸ್ವಲ್ಪ ಸುಮ್ಮನೆ ಇರ್ತೀನಿ ಬೈಲಿಕ್ಕೆ ಕರೆದ ಮತ್ತೆ ಕರೆದಕ್ಕ ಬೈಲಿಕ್ಕಲ್ಲ ನಿನ್ನ ಕರದಿ ಹಾಕೋದಿತ್ತ ವಾಯ್ ಕಾಣಿ ಕಾಣಿ ಸ್ವಲ್ಪ ಮಾ
ಹೋದನ ಕೃಷ್ಣ. ಏ ಕೃಷ್ಣ ಅಯ್ಯೋ ಅಲ್ಲೆಲ್ಲ ಬಿದ್ಕೊಂಡು ಗೋರಿತ್ನಲ್ಲ ಬ್ಯಾವ. ಏ ಕೃಷ್ಣ ಕೇಂಡ್ಯನ ಯಕ್ಕ ಅಲ್ಲ ರಾಜ ಮೋದಿ ಆತಳಮ್ರ ಮೋದಿ ಆತಳಮ್ರ ಇನ್ನೇನ್ ತೊಂದ್ರೆ ಇಲ್ಲ. ಬಾ ಬಾ ನೀನು ಒಳ್ಳೆ ರೀತಿಲಿ ಮಿಂದ್ಕಂಡ ಆ ವಸ್ತ್ರ ತಂದದೆಲ್ಲ ಐತಲ್ಲ ಅದನ್ನೆಲ್ಲ ಹಾಯ್ಕೊಂಡ್ ಬಾ. ಆಯ್ತು ಯಜಮಾನ್ರೆ. ಅಂತೂ ಇಂತೂ ನಾನು ಇಲ್ಲಿಗೆ ಬಂದದಕ್ಕೆ ನನ್ನ ಮಾತೊಂದು ನೀವು ಕೇಳ್ರಿ, ಭಾರಿ ಖುಷಿ ಆಯ್ತು. ಗಂಜಿ ಇತ್ತಲ್ಲ ಎಲ್ಲರೂ ಉಂಬ. ಅಪ್ಪ 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 ಆಸೆ ಉಪಹಾರ ಆಗ್ಬೋದು ವಿನಃ ಊಟ ಆಗ್ಲಾರದಪ್ಪ. ನೆನ್ಪಿರ್ಲಿ ಅಪ್ಪ ನೆನ್ಪಿರ್ಲಿ. ವಿಶಾಲ ವಿಶ್ವದ ಅನಂತ ಕೋಟಿ ಜೀವರಾಶಿಗಳ ವೈವಿಧ್ಯ ಪೂರ್ಣವಾದ ಜೀವನ ಸಂಗ್ರಾಮವನ್ನು ಕಂಡು ಬೇಸತ್ತನೋ ಎನ್ನುವ ಹಾಗೆ ಕರ್ಮ ಸಾಕ್ಷಿಯಾದಂತಹ ಜಗಚ್ಚಕ್ಷು ಸೂರ್ಯದೇವನು ಪಡುಗಡರ ತಟಾಕದಲ್ಲಿ ಕಣ್ಮರೆ ಆಗುತ್ತಾ ಬಂದ. ಇದು ಪ್ರಪಂಚಕ್ಕೆ ಆಗುತ್ತಿರುವಂತಹ ಒಂದು ಗಳಿಗೆ ಕತ್ತಲೆ. ನನ್ನ ಜೀವನದ ಇಡೀ ಕತ್ತಲೆ ತುಂಬಿದೆ ಅಂತ ಹೇಳಿದರೂ ಹೆಚ್ಚಾಗಲಿಕ್ಕಿಲ್ಲ. ಚಿಕ್ಕಮ್ಮನ ಒತ್ತಡ, ಅಪ್ಪನ ಮನಸ್ಸು ಇವೆರಡನ್ನೂ ಬಿಟ್ಟಿರಲಾಗದೆ ಹೀಗಾಗಿ ಬಂದಿದ್ದೆ. ನಾನು ಅಪ್ಪನಿಗೇನು ಮಾತಿ ಕೊಟ್ಟಿದ್ದೇನೆ ಮದುವೆ ಆಗ್ತೀನಿ ಅಂತೇಳಿ, ಆದರೆ ಶಾಶ್ವತವಾದ ನೆಲೆಯನ್ನು ಸೇರಬೇಕೆನ್ನುವ ಆಸೆಯಿಂದ ಎಲ್ಲವನ್ನೂ ತೊರೆದು ಅಪ್ಪನ ವ್ಯಾಮೋಹವನ್ನು ಬಿಟ್ಟು ಈ ಸಮುದ್ರದ ಅಲ್ಲ ಈ ಹೊಳೆಯ ತಟಾಕದಲ್ಲಿ ಬಂದು ನಿಂತಿದ್ದೇನೆ. ಸರಿ ಸರಿ, ಇನ್ನು ನಾನು ಬದುಕಬಾರದು ಬದುಕಬಾರದು, ಶಾಶ್ವತವಾದಂಥ ನೆಲೆಯನ್ನು ಕಾಣಬೇಕು. ಹೋಗ್ತೀನಿ ಹೋಗ್ತೀನಿ. ವರಿದಾಕಿ ನಿಲ್ಲು ನಿಲ್ಲದೆ ಯಾರ ವರಿದಾಕಿ ವರಿದಾಕಿ ನಿಲ್ಲು ನಿಲ್ಲದೆ ವರಿದಾಕಿ ನಿಲ್ಲು ನಿಲ್ಲದೆ ಹರಿವ ನದಿಗೆ ಹರಿಹರನ ನೀಗಲೇ ಕೆಲೆ ವರಿದಾಕಿ 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 ನಿಲ್ಲು ನಿಲ್ಲದೆ ಹರಿವ ನದಿಗೆ ಹರಿಹರನ ನೀಗಲೇ ಕೆಲೆ ಹರಿವ ನದಿಗೆ ಹರಿಹರನ ನೀಗಲೇ ಕೆಲೆ ಮಾರ ಮಸೆದ ಅಲಗ ಮೆಸವ ಮಾರ ಮಸದ ಅಲಗ ನೆಸವ ತೋರ ತೋಲ ಮರೆಯೊಳ್ಳ ಮಾರ ಮಸದ ಅಲಗ ನೆಸವ ತೋರ ತೋಲ ಮರೆಯೊಳ್ಳ ಸುರದ ಸುಖದ ಸಾರರಸದ ಸವಿಯ ಉಣಿಸೆ ನೀರ ಕಾದು ಸುರದ ಸುಖದ ಸಾರರಸದ ಸವಿಯ ಉಣಿಸೆ ವರಿದಾಕಿ ನಳಿನಾಕಿ ವರಿದಾಕಿ ನಿಲ್ಲು ನಿಲ್ಲದೆ ವರಿದಾಕಿ ನಿಲ್ಲು ನಿಲ್ಲದೆ ಹರಿವ ನದಿಗೆ ಹಾರಿ ಹರಣ ನೀಗಲೇ ಕೆಲೆ ವರಿದಾಕಿ ಯಾರು ನಿಲ್ಲೋಗಿ ಬಿದ್ದೆ ಅಂತಾದ್ರೆ ಹೆಣ್ಣೋಗಿ ನೀನು ಹೆಣ ಆಗುತ್ತೀಯ. ಹಾಗಾಗ್ಬೇಕಂತೇಳಿ ಹೊರಟವಲ್ಲ ನಾನು. ಹೊಳೆಯಲ್ಲಿ ನೀರು ಹೋಗುತ್ತಿರುವಾಗ ನೀ ಬೀಳಿಕ್ ನಿನ್ ಏನಾಗಿದೆ ನಿನಗೆ?
ಜೀವನ ಬೇಡ ಅಂತೇಳಿಯೇ ಇಲ್ಲಿ ತನಕ ಬಂದಿದ್ದೇನೆ. ಜೀವ ಉಳಿದರೆ ಬೆಲ್ಲ ಬೇಡಿ ತಿನ್ಬಹುದೆನ್ನುವ ಗಾದೆ ಕೇಳಿರುವ ನೀನು? ಕೇಳಿದ್ದೇನೆ. ಆದ್ರೆ ಸಾಯ್ಬೇಡ, ಸ್ವಲ್ಪ ಹೆಣೆ. ಓ ಓ ಹೆಣ್ಣೆ, ಓ ಯಾರು ನೀನು? ಇಲ್ಲಿ ಬಂದವಳು ಯಾಕಾಗಿ ಹೊಳೆ ಹಾರಿ ಸಾಯೋದಕ್ಕೆ ಆಲೋಚನೆ ಮಾಡಿದ್ಯಾ? ನಿನ್ನ ಕೇಳುವ ನಾನು ಯಾರು ಗೊತ್ತಿ? ಯಾರು? ಬೇರೆ ಯಾರಲ್ಲ, ಇಲ್ಲಿ ಹತ್ತಿರದಲ್ಲಿ ಚಂದ್ರ ಚಂದ್ರ ಅಂತ ಕೇಳಿದ್ಯಾ? ಯಾವುದು? ಚಂದ್ರ 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 ಅಂದ್ರೆ ರಾತ್ರಿ ಬಾನಿನಲ್ಲಿ ಬರುವ ಮಾಲ, ಮತ್ತೆ ಬೆಳಿಗ್ಗೆ ಎದ್ದು ಹೆಂಡದಂಗಡಿ ಬರುವ ಚಂದ್ರ. ನಾನು ರಾತ್ರಿ ಉದಯಿಸಬೇಕಾದ ಚಂದ್ರ ಬೆಳಿಗ್ಗೆ ಹೆಂಡದಂಗಡಿಯಲ್ಲಿ ಉದಯಿಸಿದ ಯಾಕೆ? ಉದಯಿಸಿದಲ್ವೇ, ಹುಟ್ಟಿದ ನಾನು ಇಲ್ಲಿ ಯಾವಾಗಲೂ ಎಲ್ಲರೂ ಗೊತ್ತಿರೋ ವಿಷಯ ಹೋಗ್ಲಿ ಬಿಡು. ನೀವೀಗ ಸಾಯ್ಬಾರದು. ನಿನ್ನನ್ನು ಓಡಿ ಬಂದು ತಡೆದೆ ಯಾಕೆ ಗೊತ್ತೇ? ತಡೆದು ನಿಲ್ಸಿದ್ಯಾಕೆ? ನಿನ್ನನ್ನು ನೋಡಿದಾಗ ನನಗೆ ಯಾಕೋ ಏನು ಅಯ್ಯೋ. ಯಾಕೆ ಉದ್ಗಾರ? ನಿನ್ನಂತ ಪ್ರಾಯದ ಚಂದದ ಹೆಣ್ಣುಗಳು ಸಾಯುವುದಕ್ಕಿಂತ ನನ್ನಂತವನನ್ನು ಮದುವೆಯಾಗಿ ನಮ್ಮ ಮನೆಯಲ್ಲಿ ನೀನು ಚಿಮುಣಿಯಾಗಿ ಇರುವುದು ಒಳ್ಳೇದಾಗಿ ಕಾಣ್ತಾ ಉಂಟು ನೋಡು. ಯಾಕೆ? ನಿನ್ನ ಗಂಡ ನಾನೇ ಅಂತ ತಿಳ್ಕೊ, ನನಗೆ ನೀನು ಮದುವೆ ಆಗಬೇಕು. ನಿಮ್ಗೆ ಸರಿ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ಗಂಡ ಬೇರೆ ಕೇಳು. ಆಲೋಚನೆ ಮಾಡಬೇಡ, ಸರಿ ಹಾಕ್ಲಿಕ್ಕೆ ಬಟ್ಟೆ ಇಲ್ಲದಿದ್ರು ಇದ್ದ ಬಟ್ಟೆ ಸರಿ ಹಾಕೊಂಡಿದ್ದೇನಲ್ಲ. ಓಹೋ, ಆದ್ರಿಂದ ನೋಡು ನೀನ್ ಎಲ್ಲಿಗೂ ಹೋಗ್ಬೇಡ, ನೀನ್ ಮದುವೆ ಆಗ್ಬೇಕು. ಬಾ, ನೀನು ಬಾ. ನಿನಗೆ ಏನು ಬೇಕು? ಏನ್ ಕೊಡ್ತಿ? ಅಯ್ಯೋ, ನನ್ನ ಮನಸ್ಸು ನೋಡಿ, ಈ ಚಂದ್ರ ಮನಸ್ಸು ಹೊರಟಿದ್ರು ಏನು ಬೇಕು? ಏನುಂಟು? ನಿನ್ನೆ ತಲೆಗೆ ಹಾಕಲು ಜೋಡು ಬೇಕಿ. ಓಹೋ, ತಲೆಗೆ ಜೋಡ. ಕಾಲಿಗೆ ಹಾಕಲು ಎಣ್ಣೆ ಬೇಕಿ. ಉಡುವುದಕ್ಕೆ ನಿನಗೆ ಅನ್ನ ಬೇಕಿ. ಉಣ್ಣುವುದಕ್ಕೆ ಸೀರೆ ಬೇಕಿ. ಕಿವಿಗೆ ಮೂಗುತ್ತಿ ಬೇಕಿ. ಮೂಗಿಗೆ ಬೆಂಡೋಲೆ ಬೇಕಿ. ಮಾತ್ರ ಅಲ್ಲ, ನಿನ್ನ ಕುರಳಿಗೆ ಹಗ್ಗ ಹಗ್ಗದಂತಹ ಮಾಂಗಲ್ಯ ಬೇಕೆ. ಏನು ಬೇಕಾದರೂ ಕೇಳು, ಸಂಪೂರ್ಣ ಸುಖದೊಂದಿಗೆ ಇದನ್ನೆಲ್ಲ ಕೊಡ್ತೇನೆ. ಬಾ ಬಾ, ಎಲ್ಲವನ್ನೂ ಕೊಡ್ತೀಯ ನೀನು? ಕವಲಿಯಿಂದ ಒಲೆಗೆ ಬಿದ್ದಿಯ ತೆರಣಾದುದೆನ್ನಯ್ಯ ಬಾಲ್ವೇಗ. ನೀ ದಯೆ ತೋರೆಂದು ಬೇಡಲಾತನು, ನೀ ದಯೆ ತೋರು. ಹೌದು ಗ್ರಹಚಾರ ನನಗೆ ಕಾಡುತ್ತಾ ಇದೆ. ಮೊಸಳೆಗೆ ಹೇಳಿದ್ರಿ ಹುತ್ತ ಹೇರಿದ್ರೆ ಹಾವು ನುಂಗಿದ ಗಾದೆ ಆಯ್ತಲ್ಲ, ಇದು ಕಾವಲಿಯಿಂದ ತೆಗೆದು ಒಲೆಗೆ ಹಾಕಿದಂತ ಮಾತಿನ ಹಾಗೆ ಆಯ್ತಲ್ಲ. ಮನೆಯಲ್ಲಿ ಚಿಕ್ಕಮ್ಮನ ಕಾಟವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಬೇಕಂತೇಳಿ ಬಂದ್ರೆ ಈ ಕುಡುಕನ ಸಹವಾಸ ಬೇರೆ. ಇವ ನನ್ನನ್ನು ಪೀಡಿಸ್ತಾ ಇದ್ದಾನೆ, ಏನು ಮಾಡ್ಲಿ ಏನು ಮಾಡ್ಲಿ? ಅಯ್ಯ, ನನ್ನ ಬಗ್ಗೆ ನೀನು ಆಲೋಚನೆ ಮಾಡದೇ ಇದೆಯಾ? ಹೇಗೆ ನಾನು ಆದೀತಲ್ರಿ ದೇವರಾಣಿಗೂ ನೀನು ತೊಂದರೆ ಇಲ್ಲ ಅಲ್ವಾ? ಯಾವ ಸುಖ ಬೇಕಾದ್ರೂ ಕ್ಷಣ ಕ್ಷಣಕ್ಕೂ ಕೊಡಬಲ್ಲ ಈ ಚಂದ್ರನನ್ನು ಕೂಡೋದ್ರ ಬಗ್ಗೆ ನೀನೇನ್ ಆಲೋಚನೆ ಮಾಡದಿದ್ಯಾ? ಅಯ್ಯ ಕುಡುಕ ಚಂದ್ರನೇ, ಈ ಮನಸ್ಸು ಎಂಬುದೊಂದು ಕನ್ನಡಿ ಇದ್ದಂತೆ. ಆ ಮನಸ್ಸು ಎಂಬ ಕನ್ನಡಿಯನ್ನು ಆಟಕ್ಕಾಗಿ ಉಪಯೋಗಿಸಿದರೆ ಕ್ಷಣದಲ್ಲಿ ಬಿದ್ದು ಒಡೆದು ಹೋಗಬಹುದು. ಮತ್ತೆ ನನ್ನನ್ನು ಮುಟ್ಟುವ ಪ್ರಯತ್ನ ಮಾಡಬೇಡ, ದೂರ ಹೋಗು. ಆಟ ಆಡುವುದಕ್ಕೆ ಕನ್ನಡಿ ಬಳಸಿದ್ರು, ಕನ್ನಡಿ ಕೈ ಬಿಡದಿದ್ರಾಯ್ತಲ್ಲ. ಆದ್ರೂ ತಾಗಿದ್ರು ಬರಲೆ 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 ಸುಂದರಿ ಬರಲೆ ತಾಗಿದ್ದಿ ಬರಲೆ ಸುಂದರಿ ಬರಲೆ. ನಿಲ್ಲು 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 ನಿಲ್ಲು
ಮುಗಿವೆ ಮುಗಿವೆ ಒಬ್ಬ ಪ್ರಾಯದ ಯುವತಿಯ ಮೈ ಮೇಲೆ ಕೈ ಮಾಡುವುದಕ್ಕೂ ಸಿದ್ಧನಾಗಿದ್ದೀಯಲ್ಲ. ಆಶ್ಚರ್ಯ ಪರಮಾಶ್ಚರ್ಯ. ಯಾಕಂತ ಹೇಳಿದ್ರೆ ನಾನು ಇನ್ನೊಂದು ಕೇಳಿದ ಕತೆ ಪಕ್ಕನೆ ನೆನಪಿಗೆ ಬಂತು. ಏನು? ಬೇರೆ ಯಾರಲ್ಲ ಆ ಯುಗದಲ್ಲಿ ಯಾರವ ಯಾರು ಕಲ್ಲನ್ನು ಮೆಟ್ಟದಾಗ ಹೆಣ್ಣಾಗಿ ಹೋಗಿತ್ತು ಅಂತ ಕೇಳಿದ್ದೆ. ಹೌದು. ಈಗ ಈ ಕುಡುಕರ ತಿಂದ್ರ ಹೆಣ್ಣನ್ನು ಮುಡಿದಾಗ ಪಕ್ಕನ ಗೊಂಡಾಯ್ತೋ ಅಂತ ಕಣ್ಣು ಬಿಟ್ಟು ನೋಡುವಾಗ ನೀನು ಎಲ್ಲಿಂದ ಬಂದವ ಅಂತ ಗೊತ್ತಾಯ್ತು. ಆ ಹೆಣ್ಣು ಅಲ್ಲಿಯೇ ಉಂಟು. ನೀನು ಯಾಕೆ ಬಂದೆ ಇಲ್ಲಿಗೆ? ನಿನಗೂ ಅವಳಿ ಸಂಬಂಧ ಎಂದದು. ನನ್ನೀಗ ನೀನು ದೂಡಿ ತಡೆದದ ಯಾಕೆ? ಆ ರಾಮನ ಹೆಸರನ್ನು ನಿನ್ನಂಥವನ ಬಾಯಿಯಲ್ಲಿ ಹೇಳಕೂಡದು. ನೀನು ಕುಡಿದು ಮತ್ತನಾಗಿ ಮಾಡಬಾರದೇ ಇದ್ದದನ್ನು ಮಾಡುತ್ತಾ ಇದ್ದಿ. ಮರ್ಯಾದೆ ಹೆಣ್ಣಿನ ಮೇಲೆ ಕೈ ಹಾಕಿದೆ ಅಂತಾದ್ರೆ ನೀನು ಕುಡಿದದ್ದನ್ನೆಲ್ಲ ತಲೆಯಿಂದ ಕಾಲಿನವರೆಗೆ ಇಳಿಸಿ. ಏನು ಎಲ್ಲ ನಮಗೆ ಅರ್ಥ ಆಗ್ತದೆ. ನನಗೆ ನೀನು ಇಲ್ಲಿಗೆ ಬಂದು ಯಾರು ಸಿಗ್ತಾರೆ ಅಂತ ಆಲೋಚನೆ ಮಾಡುವಾಗ ನನಗೆ ಆಗುವುದಿಲ್ಲ ಅಂತ ಹೊಡಿಲಿಕ್ಕೆ ಬರ್ತೀನೋ? ಏಯ್, ನೀನು ಏನು ಒಂದು ಮಾಡಿದೆ ಇಲ್ಲಿಂದ ಹೋಗುವಾಗ? ಸ್ವಾಮಿ, ಮಾನ ಪ್ರಾಣವ ಉಳಿದ ಮಾನ ಪ್ರಾಣವ ಉಳಿದ ಪಾದಗಳಿಗೆ ವಂದಿಸಿಕೊಂಡೆ. ಏಳು. ದಾರಿಯಲ್ಲಿ ಕುಡುಕನೊಬ್ಬ ಕಾಮಿನಿಯಾದ ನನ್ನ ಕಾಯದ ಮೇಲೆ ಕೈ ಮಾಡುತ್ತಿರುವಾಗ ನಿಮ್ಮ ಕಾಯದ ಹಂಗನ್ನು ತೊರೆದು ಆತನನ್ನು ಹೊಡೆದೋಡಿಸಿ ನನ್ನ ಮಾನ ಪ್ರಾಣವನ್ನು ರಕ್ಷಣೆ ಮಾಡಿದಿರಿ. ಸ್ವಾಮಿ, ಓ ಆಪತ್ಕಾಲದ ಬಂಧುವೆ, ನೀವು ಯಾರು, ನಿಮ್ಮ ಹೆಸರೇನು ಎನ್ನುವುದನ್ನು ಹೇಳ್ತೀರಾ ಸ್ವಾಮಿ? ನಾನು ಈ ನಾಡನ್ನಾಳುವ ಅರಸನ ಮಗ ರವಿತೇಜ ಅಂತ ನನ್ನ ಹೆಸರು. ಆದ್ರೆ ನಿನ್ನ ಮೇಲೆ ಈ ಕುಡುಕ ಬೀಳುವುದಕ್ಕೆ ಪ್ರಯತ್ನಿಸಿದಂತಹ ಈ ಸ್ಥಳ ನೋಡಿದ್ರೆ ಇದೊಂದು ಹೊಳೆ ಬದಿ. ಹೌದು. ಈ ಹೊಳೆ ಬದಿಗೆ ಈ ಕಾಲದಲ್ಲಿ ನೀನು ಯಾಕೆ ಬಂದೆ? ಬರುವುದಕ್ಕೆ ಕಾರಣ ಇದೆ ಸ್ವಾಮಿ. ನನ್ನ ಹೆಸರು ಭಾಗೀರಥಿ ಅಂತ ಹೇಳಿ, ನನ್ನಪ್ಪ ಗೋಳಿ ಅಂಗಡಿ ಗೋವಿಂದ ಶೆಟ್ಟರು ಅಂತ ಹೇಳಿ. ನನ್ನ ಅಪ್ಪನಿಗೆ ಎರಡನೇ ಮದುವೆ ಆಗಿದೆ. ನಾನು ಮೊದಲನೇ ಹೆಂಡತಿಯ ಮಗಳು. ಆದ್ರೆ ಎರಡನೇ ಹೆಂಡತಿಯ ತಮ್ಮನಿಗೆ ನನ್ನನ್ನು ಕೊಡಬೇಕಂತ ಹೇಳಿ ಮನ ಮಾಡಿದ್ರು. ಆ ಅಷ್ಟವಕ್ರನಾದಂತ ಸಿಂಬಳ ಸುರುಕನಾದಂತ ಅವನಿಗೆ ಮದುವೆ ಮಾಡಿ ಕೊಡಬೇಕಂತ ಹೇಳಿ ನನ್ನ ಚಿಕ್ಕಮ್ಮ ಕೇಳಿಕೊಂಡಾಗ ನಾನು ಆಗುವುದಿಲ್ಲ ಅಂತ ಹೇಳಿದೆ. ಬಲತ್ಕಾರವಾಗಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ರಾತ್ರಿ ಹೊತ್ತಿನಲ್ಲಿ ಎಲ್ಲಾದ್ರೂ ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ಹೇಳಿ ಈ ಹೊಳೆ ಬದಿಗೆ ಬಂದಾಗ ಈ ದುಷ್ಟ ನನ್ನನ್ನು ಕಾಮಿಸಿದ. ಅಷ್ಟು ಹೊತ್ತಿನಲ್ಲಿ ನೀವು ಬಂದ್ರಿ ಸ್ವಾಮಿ. ಇದೇ ನನ್ನ ಜೀವನದ ಪರಿಚಯ. ಅಂತೂ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೊರಟವಳು. ಹೌದು. ಲಲನೆ ಮರುಗದಿರೀಗ
ಭಾಗೀರಥಿ ಸ್ವಾಮಿ, ಬದುಕಿನಲ್ಲಿ ಸಾರವನ್ನು ಕಳೆದುಕೊಂಡಾಗ, ಭರವಸೆಯನ್ನು ಕಳೆದುಕೊಂಡಾಗ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೋಗುವುದು ಮನುಷ್ಯನ ಸಹಜ ಸ್ವಭಾವ. ಆದರೆ ಒಂದು ಕ್ಷಣ ಆ ಬಗ್ಗೆ ಯೋಚಿಸಿದರೆ ಆತ್ಮಹತ್ಯೆಯಂತಹ ಘಾತುಕತನದ ಪರಿಣಾಮ ಏನು ಅನ್ನುವುದನ್ನು ಊಹಿಸುವುದಕ್ಕೆ ಬರುತ್ತದೆ. ನಿನಗೆ ಈಗ ನಾನು ಪ್ರಾಣದಾನ ಮಾಡಿದ್ದೇನೆ, ನೀನು ಶೆಟ್ಟಿಯ ಮಗಳೇ ಹೌದಾಗಿದ್ರು, ನಾನು ನೃಪಕುಮಾರನೇ ಹೌದಾಗಿದ್ರು, ನಿನ್ನನ್ನು ರಕ್ಷಿಸಿದ ನಾನು ಪೂರ್ಣ ನಿನ್ನ ಜೀವನ ಇಡೀ ರಕ್ಷಿಸುವುದಕ್ಕೆ ಬದ್ಧನಿದ್ದೇನೆ ಅಂತ ತಿಳಿಯುತ್ತೇನೆ. ಹಾಗಾಗಿ ನಿನಗೆ ಮನಸ್ಸು ಇದೆ ಅಂತಾದ್ರೆ ನೃಪತನುಜನಾದಂತಹ ನಾನು ನಿನ್ನನ್ನು ವಿವಾಹವಾಗಿ ನಿನಗೆ ಬಾಳುವೆಯನ್ನು ಕೊಡ್ತೇನೆ. ಸ್ವಾಮಿ, ಯಾವ ಹೆಣ್ಣು ತಾನೆ ಇಂತ ಸುಂದರ ಪುರುಷ ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿದ ಗೋಪಿಗಳದಿರ್ತಾಳೆ? ಇದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ತಿಳಿಯುತ್ತೇನೆ. ಇಲ್ಲದ್ರೆ ನನ್ನ ಪ್ರಾಣವನ್ನೂ ರಕ್ಷಣೆ ಮಾಡಿದಿರಿ, ನನ್ನ ಮಾನವನ್ನೂ ರಕ್ಷಣೆ ಮಾಡಿದಿರಿ, ಕೊನೆ ತನಕ ಬಾಳನ್ನು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸ್ವಾಮಿ. ಸತತವಾಗಿ ನಿಮ್ಮ ಸೇವೆಯನ್ನು ಮಾಡುತ್ತಾ ನನ್ನ ಹೆಣ್ಣಿನ ಬದುಕನ್ನು ಸಾರ್ಥಕತೆಗೊಳಿಸುವುದಕ್ಕೆ ನಾನು ಮನ ಮಾಡಿದ್ದೀನಿ ಸ್ವಾಮಿ. ಕರದೊಳು ಬರಲು ಹರಿದಿ ಭಕ್ತರ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮತ್ಸೂದನ ಮಂಗಳಂ ದೇವಕಿ ಮತ್ತೋ ಮಂಗಳಂ ಗಣತ ಸರ್ವ ಮಂಗಳ ಮಂಗಲ್ಯ ಶಿವೇ ಸರ್ವಾರ್ಥವಾದಕ್ಕೆ ಶರಣ್ಯ ತ್ರಿಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ.